ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಈ ಬಾರಿ ವರ್ಷದಲ್ಲಿ ನಾಡಿನಲ್ಲಿ ಉತ್ತಮ ಮಳೆಯಾಗಿದ್ದು ಬೆಳೆಗಳು ಅಚ್ಚ ಹಸಿರಿನಿಂದ ತುಂಬಿಕೊಂಡು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿವೆ. ಇದೇ ವೇಳೆ ರೈತ ಮುಖಂಡರಾದ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ, ಬಿಳಿಗೆರೆ ಗುರುಲಿಂಗೇಗೌಡ ಅವರು ಮಾತನಾಡುತ್ತಾ, ಕಳೆದ 3-4 ತಿಂಗಳಿಂದ ಧಾರಾಕಾರ ಮಳೆಗೆ ಕೆರೆಕಟ್ಟೆಗಳೆಲ್ಲ ತುಂಬಿ ರೈತರಿಗೆ, ಜನ ಜಾನುವಾರುಗಳಿಗೆ ಸಂತೋಷ ತಂದಿದೆ. ಅಲ್ಲದೆ ಕಬಿನಿ ವ್ಯಾಪ್ತಿಗೆ ಸೇರಿದ ಉಲ್ಲಹಳ್ಳಿ ಹಾಗೂ ರಾಂಪುರ ನಾಲೆಗಳಲ್ಲಿ ಈಗಾಗಲೇ ರೈತರು ಭತ್ತ ನಾಟಿ ಹಾಕಿದ್ದು ಉತ್ತಮವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದು, ರೈತರು ಹಾಕುವ ಬೆಳೆಗಳೆಲ್ಲ ಹಚ್ಚ ಹಸಿರಿನಿಂದ ಕೂಡಿದ್ದು, ಮುಂದೆ ಬೆಳೆಯುವ ಫಸಲು ರೈತರ ಕೈ ಸೇರಿ ರೈತರ ಬದುಕು ಹಸನಾಗಲು ಅನುಕೂಲವಾಗಿದೆ ಎಂದು ರೈತ ಮುಖಂಡರು ತಿಳಿಸಿದರು.